ಬಂಧುಗಳೇ ನಮಸ್ಕಾರ. ಹೇಗಿದ್ದೀರಿ ಎಲ್ರು ಬಂಧುಗಳೇ? ಯಾವಾಗ್ಲೂ ಒಂದು ಮಾತನ್ನ ಹೇಳ್ತಿರ್ತೇವೆ, ಹೆಣ್ಣು ಒಲಿದರೆ ನಾರಿ, ಮುನಿದರೆ ಮಾರಿ ಅಂತ. ಹೆಣ್ಣು ಒಲಿದ್ರೆ ಬಹಳ ಚೆನ್ನಾಗಿರುತ್ತೆ. ಅಪ್ಪಿ ತಪ್ಪಿ ಆಕೆ ಏನಾದ್ರೂ ನಿಮ್ಮ ವಿರುದ್ಧ ತಿರುಗಿ ಬಿದ್ಲು ಅಂತ ಆದ್ರೆ ಅದರ ಪರಿಣಾಮ ಅತ್ಯಂತ ಘೋರವಾಗಿರುತ್ತೆ ಎನ್ನುವಂತ ಮಾತು. ಅದಕ್ಕೆ ತಕ್ಕ ಹಾಗೆ ಒಂದು ಘಟನೆ ಇದೀಗ ಮಹಾರಾಷ್ಟ್ರ ಭಾಗದಲ್ಲಿ ನಡೆದಿದೆ. ಈ ಘಟನೆಯನ್ನ ಕೇಳಿ ಪ್ರತಿಯೊಬ್ಬರು ಕೂಡ ಶಾಕ್ಗೆ ಒಳಗಾಗಿದ್ದಾರೆ. ಇಡೀ ದೇಶವೇ ಬೆಚ್ಚಿ ಬಿದ್ದಿದೆ. ಏನಾಗಿದೆ ಅಂದ್ರೆ, ಸೊಸೆಗೆ ಅತ್ತೆ ಮನೆಯಲ್ಲಿ ಕಾಟ ಕೊಡ್ತಾ ಇದ್ರಂತೆ, ನಿರಂತರವಾಗಿ ಹಿಂಸೆ ಕೊಡ್ತಾ ಇದ್ರಂತೆ. ಇದರಿಂದ ಸಿಟ್ಟಿಗೆದ್ದಂತ ಆಕೆ ಇಡೀ ಕುಟುಂಬವನ್ನೇ ಬಲಿ ತೆಗೆದುಕೊಂಡಿದ್ದಾಳೆ. ಅತ್ತೆ, ಮಾವ, ಗಂಡ, ಅದೇ ರೀತಿಯಾಗಿ ಗಂಡನ ಇಬ್ಬರು ಸಹೋದರಿಯರು, ಒಟ್ಟು 5 ಮಂದಿಯನ್ನ ಆಕೆ ಬಲಿ ತೆಗೆದುಕೊಂಡಿದ್ದಾಳೆ. ಈ ವಿಚಾರ ಗೊತ್ತಾಗಿ ಅಕ್ಷರಶಃ ಪೊಲೀಸರು ಕೂಡ ಶಾಕ್ಗೆ ಒಳಗಾಗಿದ್ದಾರೆ. ಏನಿದು ಘಟನೆ ಎನ್ನುವಂಥ ವಿವರವನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಈ ಘಟನೆ ವಿವರವನ್ನ ನಿಮ್ಮ ಮುಂದೆ ಇಡೋದಕ್ಕೆ ಕಾರಣ ಅಂದ್ರೆ, ಸದ್ಯ ಸಾಕಷ್ಟು ಸುದ್ದಿ ಆಗ್ತಿರುವಂತಹ ವಿಚಾರ, ಜೊತೆಗೆ ಪ್ರತಿಯೊಬ್ಬರು ಕೂಡ ಈ ಘಟನೆಯನ್ನ ಕೇಳಿ ಶಾಕ್ ಆಗಿದ್ದಾರೆ. ಅದರೊಂದಿಗೆ ನಮ್ಮ ಸುತ್ತಮುತ್ತ ಏನಾಗ್ತಿದೆ ಎನ್ನುವಂಥ ಎಲ್ಲ ವಿಚಾರವನ್ನು ಕೂಡ ನಾವು ತಿಳ್ಕೋಬೇಕಾಗತ್ತೆ. ಈಗ ಘಟನೆಯ ವಿವರಕ್ಕೆ ಬರ್ತೀನಿ, ಕೇಳಿ ಬಂಧುಗಳೇ. ಈ ಘಟನೆ ನಡೆದಿದ್ದು ಮಹಾರಾಷ್ಟ್ರದ ಗಡ್ಚಿರೋಲಿ ಎನ್ನುವಂಥ ಭಾಗದಲ್ಲಿ. ಅಲ್ಲಿ ಶಂಕರ್ ಕುಂಬಾರೆ ಹಾಗೆ ವಿಜಯ ಎನ್ನುವಂಥ ದಂಪತಿ ಇರ್ತಾರೆ. ಅವರಿಗೆ 2 ಗಂಡು ಮಕ್ಕಳು, 2 ಹೆಣ್ಣು ಮಕ್ಕಳು. ಅದರಲ್ಲಿ ಕಿರಿಯ ಮಗ ರೋಷನ್ ಅಂಥೇಳಿ. ಆ ರೋಷನ್ ಏನು ಮಾಡ್ತಾನೆ, ಮನೆಯವರನ್ನ ಎದುರು ಹಾಕಿಕೊಂಡು ಈ ಸಂಘಮಿತ್ರ ಎನ್ನುವಂಥ ಹುಡುಗಿಯನ್ನು ಮದುವೆ ಆಗ್ತಾನೆ. ಮನೆಯವರು ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿರ್ತಾರೆ ಬೇರೆ ಬೇರೆ ಕಾರಣಕ್ಕಾಗಿ. ಯಾವುದೇ ಕಾರಣಕ್ಕೂ ಸಂಘಮಿತ್ರಳನ್ನು ಮದುವೆ ಆಗೋದು ಬೇಡ ಅಂತ. ಆದರೆ ರೋಷನ್ ನಾನು ಪ್ರೀತಿಸಿದ್ದೇನೆ, ಮದುವೆ ಆದರೆ ಅವಳನ್ನೇ ಅಂತ ಹಠ ಹಿಡಿದು ಕುಳಿತುಕೊತಾನೆ. ಹೀಗಾಗಿ ಆ ಹಠಕ್ಕೆ ಪ್ರತಿಯೊಬ್ಬರು ಕೂಡ ತಲೆಬಾಗಬೇಕಾಗತ್ತೆ. ಅಂತಿಮವಾಗಿ ಸಂಘಮಿತ್ರಳನ್ನು ಆತ ಮದುವೆ ಆಗಿಬಿಡ್ತಾನೆ. ಆದರೆ ಮದುವೆ ಆದ ನಂತರ ಬೇರೆ ಬೇರೆ ಸಮಸ್ಯೆ ಎರಡೂ ಕುಟುಂಬದಲ್ಲೂ ಕೂಡ ಬರೋದಕ್ಕೆ ಶುರುವಾಗತ್ತೆ. ಈ ರೋಷನ್ ಕುಟುಂಬದವರು ಈ ಸಂಘಮಿತ್ರ ಕುಟುಂಬಸ್ಥರನ್ನ ನಿರಂತರವಾಗಿ ಹಂಗಿಸುವಂತ ಕೆಲಸ, ನಿಂದಿಸುವಂತ ಕೆಲಸ, ಇಂಥದ್ದೆಲ್ಲವನ್ನು ಕೂಡ ಮಾಡ್ತಿರ್ತಾರೆ. ಅದು ಯಾವ್ಯಾವ ರೀತಿಯಲ್ಲಿ ಪರಿಣಾಮ ಬೀರುತ್ತೆ ಅಂದ್ರೆ, ಈ ಸಂಘಮಿತ್ರಳ ಅಪ್ಪ ಅದರಿಂದ ತೀರಾ ನೊಂದ್ಕೊಂಡು ಬೇಸರದಿಂದ ಆತ್ಮಹತ್ಯೆ ಮಾಡ್ಕೊಂಡು ಬಿಡ್ತಾರೆ. ಅಂದ್ರೆ ತಮ್ಮ ಪ್ರಾಣವನ್ನ ತಾವೇ ತೆಗೆದುಕೊಂಡು ಬಿಡ್ತಾರೆ. ಯಾವಾಗ ತಂದೆಯನ್ನ ಈ ಸಂಘಮಿತ್ರ ಕಳ್ಕೊಂಡ್ಲೋ, ಆಕೆ ಒಳಗಡೆ ಒಂದು ದ್ವೇಷ ಬೆಳೆಯೋದಿಕ್ಕೆ ಶುರುವಾಗತ್ತೆ. ನನ್ನ ತಂದೆಯನ್ನೇ ಬಲಿ ಪಡೆದುಬಿಟ್ರಲ್ಲ ಎನ್ನುವಂಥ ದ್ವೇಷ. ಜೊತೆ ಜೊತೆಗೆ ಆಕೆಗೆ ಇನ್ನೊಂದು ರೀತಿಯಲ್ಲಿ ಪಶ್ಚಾತ್ತಾಪ, ನನ್ನ ಪ್ರೇಮ ವಿವಾಹದಿಂದಾಗಿ ಅಥವಾ ಮದುವೆ ಆಗಲೇಬೇಕು ಎನ್ನುವಂಥ ಈ ಹಠದಿಂದಾಗಿ ನನ್ನ ತಂದೆಯ ಪ್ರಾಣವೇ ಹೋಯ್ತಲ್ಲ ಎನ್ನುವಂಥ ಪಶ್ಚಾತ್ತಾಪ, ದ್ವೇಷ, ಕಿಚ್ಚು, ಇದೆಲ್ಲವೂ ಕೂಡ ಆಕೆಯ ಒಳಗಡೆ ಇರುತ್ತೆ. ಈ ಗಾಯದ ಮೇಲೆ ತುಪ್ಪ ಸುರಿಯೋದು ಎನ್ನುವಂಥ ಮಾತನ್ನು ಹೇಳ್ತೀವಲ್ಲ, ಈ ಸಂಘಮಿತ್ರ ವಿಚಾರದಲ್ಲೂ ಕೂಡ ಹಾಗೆ ಆಗತ್ತೆ. ತಂದೆಯನ್ನು ಕಳ್ಕೊಂಡಂಥ ನೋವಲ್ಲಿ ಆಕೆ ಒಂದು ಕಡೆ ಇರ್ತಾಳೆ, ಇನ್ನೊಂದು ಕಡೆಯಿಂದ ಏನಾಗುತ್ತೆ ಅಂದರೆ ಅತ್ತೆ ಮನೆಯಲ್ಲಿ ನಿರಂತರವಾದಂಥ ಹಿಂಸೆ ಆಕೆಗೆ ಶುರುವಾಗತ್ತೆ. ಅಪ್ಪನೂ ಹೋಗ್ಬಿಟ್ರು ಆಕೆನ ಕೇಳೋರು ಯಾರಿಲ್ಲ ಎನ್ನುವ ರೀತಿಯಲ್ಲಿ ಮನೆಯಲ್ಲಿ ಹಿಂಸೆ ಕೊಡೋದಕ್ಕೆ ಶುರು ಮಾಡ್ಕೊಳ್ತಾರೆ. ಗಂಡನಿಂದಲೂ ಹಿಂಸೆ, ಅತ್ತೆ ಮಾವನಿಂದಲೂ ಹಿಂಸೆ, ಜೊತೆಗೆ ಈ ಗಂಡನಿಗೆ 2 ಸಹೋದರಿಯರಿದ್ರಲ್ಲ ಅವರಿಂದಲೂ ಕೂಡ, ಅತ್ತಿಗೆಯರಿಂದಲೂ ಕೂಡ ನಿರಂತರವಾಗಿ ಆಕೆ ಹಿಂಸೆಯನ್ನು ಅನುಭವಿಸ್ತಾ ಇರ್ತಾಳೆ. ಹೀಗಾಗಿ ಒಂದಷ್ಟು ದಿನ ಅದೆಲ್ಲವನ್ನು ಕೂಡ ತಡ್ಕೊಂಡಂತಹ ಆಕೆ ಬರ್ತಾ 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 ವ್ಯಾಘ್ರಳಾಗೋದಿಕ್ಕೆ ಶುರುವಾಗ್ತಾಳೆ. ಆಕೆಯ ಒಳಗಡೆ ಇದ್ದಂತಹ ಆ ಕಿಚ್ಚು, ರೋಷ ಎಲ್ಲವೂ ಕೂಡ ಹೊರಗಡೆ ಬರೋದಕ್ಕೆ ಶುರುವಾಗುತ್ತೆ. ಹೀಗಾಗಿ ಇಡೀ ಕುಟುಂಬವನ್ನೇ ಬಲಿ ಪಡಿಬೇಕು ಅಂತ ಪ್ಲಾನ್ ಮಾಡ್ತಾಳೆ. ಹೀಗಿರುವಂತ ಸಂದರ್ಭದಲ್ಲಿ ಆಕೆಗೆ ಸಾಥ್ ಕೊಟ್ಟಿದ್ದು ಯಾರಪ್ಪ ಅಂದ್ರೆ, ರೋಜಾ ಎನ್ನುವಂತ ಮತ್ತೋರ್ವ ಹೆಣ್ಣು ಮಗಳು. ಈ ರೋಜಾ ಯಾರಪ್ಪ ಅಂದ್ರೆ, ಈಕೆ ಈ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈ ಕುಟುಂಬದ ಜೊತೆಗೆ ಫೈಟ್ ಮಾಡ್ತಾ ಇದ್ದಂತ ಹೆಣ್ಣುಮಗಳು, ಅಂದ್ರೆ ಅವರಿಗೆ ಹತ್ರದ ರಿಲೇಟಿವ್ ಕೂಡ ಹೌದು. ಆಕೆ ನಿರಂತರವಾಗಿ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೋರ್ಟ್ನಲ್ಲಿ ಫೈಟ್, ಬೇರೆ ಬೇರೆ ಒಂದಷ್ಟು ವಿವಾದ ಅಂತದೆಲ್ಲವೂ ಕೂಡ ಆಗ್ತಾ ಇತ್ತು. ಈ ವಿಚಾರ ಸಂಘಮಿತ್ರಳಿಗೆ ಗೊತ್ತಿತ್ತು. ಹೀಗಾಗಿ ಸಂಘಮಿತ್ರ ಈ ರೋಜಾ ಜೊತೆಗೆ ಸೇರಿ ನಮ್ಮ ಇಡೀ ಕುಟುಂಬವನ್ನು ಬಲಿ ತೆಗೆದುಕೊಂಡ್ಬಿಟ್ರೆ ನಿನಗೂ ಆಸ್ತಿ ಸಿಗತ್ತೆ, ನನಗೊಂದು ಆ ದ್ವೇಷ ಕಿಚ್ಚು ಎಲ್ಲವೂ ಕೂಡ ಇದೆಯಲ್ಲ ಅದು ಕೂಡ ಕಡಿಮೆ ಆಗುತ್ತೆ ಅಂತ ಹೇಳಿ ಆಕೆಯ ಜೊತೆಗೆ ಮಾತುಕತೆ ನಡೆಸ್ತಾಳೆ. ಇಬ್ಬರು ಸೇರಿ ಸಾಕಷ್ಟು ದಿನಗಳ ಕಾಲ ಪ್ಲಾನ್ ಮಾಡ್ತಾರೆ ಹೇಗೆ ಪ್ರಾಣ ತೆಗೆಯೋದು. ಪ್ರಾಣ ತೆಗೆದಂಥ ವಿಚಾರ ಪೊಲೀಸರಿಗೂ ಕೂಡ ಗೊತ್ತಾಗಬಾರ್ದು ಅಥವಾ ನಮ್ಗೆ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಆಗಬಾರ್ದು ಅಂತ ಪ್ಲಾನ್ ಮಾಡ್ತಾರೆ. ಅದೇ ಪ್ರಕಾರವಾಗಿ ಇವ್ರು ಮಾಡಿದಂಥ ಪ್ಲಾನ್ ಏನಪ್ಪ ಅಂದರೆ, ವಿಷ ಬೆರೆಸಿ ಕೊಟ್ಟು ಬಿಟ್ಟರೆ ಅವ್ರಿಗೆ ಹಂತ ಹಂತವಾಗಿ ಪ್ರಾಣವನ್ನು ಕಳ್ಕೊಳ್ತಾರೆ, ನಮ್ಮ ವಿಚಾರ ಯಾರಿಗೂ ಕೂಡ ಗೊತ್ತಾಗೋದಿಲ್ಲ ಅಂತ. ಅದು ಎಂತಹ ವಿಷ ಅಂದರೆ ಸ್ಲೋ ಪಾಯ್ಸನ್, ತಕ್ಷಣಕ್ಕೆ ದೇಹದ ಮೇಲೆ ಪರಿಣಾಮ ಬೀರುವಂಥ ವಿಷ ಅಲ್ಲ, ಸುದೀರ್ಘ ಅವಧಿಯಲ್ಲಿ ದೇಹದ ಮೇಲೆ ಪರಿಣಾಮ ಬೀರ್ತಾ ಹೋಗುತ್ತೆ. ವಯಸ್ಸಾದವರಿಗೆ ಸ್ವಲ್ಪ ಬೇಗನೆ ಎಫೆಕ್ಟ್ ಆದರೆ ಉಳಿದಂಥವರಿಗೆ ಸ್ವಲ್ಪ ಲೇಟ್ ಆಗಿ ಎಫೆಕ್ಟ್ ಆಗುವಂಥ ವಿಷ. ಅದನ್ನು ತೆಲಂಗಾಣದಿಂದ ಯಾರನ್ನೋ ಸಂಪರ್ಕ ಮಾಡಿ ಆ ವಿಷ ತೆಗೆದುಕೊಂಡು ಬರ್ತಾರೆ. ಈ ರೋಜಾ ಎನ್ನುವಂಥ ಮಹಿಳೆ ತೆಗೆದುಕೊಂಡು ಬರ್ತಾರೆ. ತೆಗೆದುಕೊಂಡು ಬಂದ ಆದ ಬಳಿಕ ಈ ಸಂಘಮಿತ್ರ ಅಂದರೆ ಸೊಸೆ, ಅತ್ತೆ, ಮಾವ, ಗಂಡ, ಜೊತೆಗೆ ಗಂಡನ 2 ಸಹೋದರಿಯರು, ಇವರೆಲ್ಲರಿಗೂ ಕೂಡ ಊಟದಲ್ಲಿ, ನೀರಿನಲ್ಲಿ, ಎಲ್ಲದರಲ್ಲೂ ಕೂಡ ಆ ವಿಷವನ್ನು ಬೆರೆಸಿ ಬಿಡ್ತಾಳೆ. ಬೆರೆಸಿ ಆದ ನಂತರ
ಒಂದೆರಡು ದಿನ ಯಾರಿಗೂ ಕೂಡ ಏನೂ ಗೊತ್ತಾಗೋದಿಲ್ಲ. ನಿಧಾನಕ್ಕೆ ಮನೆಯಲ್ಲಿದ್ದವರೆಲ್ಲರೂ ಕೂಡ ಅಸ್ವಸ್ಥಗೊಳ್ಳೋದಕ್ಕೆ ಶುರುವಾಗುತ್ತೆ. ಹಂತ ಹಂತವಾಗಿ ಒಬ್ಬೊಬ್ಬರೇ ಆಸ್ಪತ್ರೆಗೆ ದಾಖಲಾಗೋದಕ್ಕೆ ಶುರುವಾಗುತ್ತೆ. ಹೆಚ್ಚು ಕಡಿಮೆ September 20 ಇದೆಲ್ಲವೂ ಕೂಡ ಶುರುವಾಗುತ್ತೆ. ಮೊದಲು ಅತ್ತೆ ಮಾವ ಇಬ್ಬರೂ ಕೂಡ ಈ ವಿಷದ ಪರಿಣಾಮದಿಂದಾಗಿ ಪ್ರಾಣ ಕಳ್ಕೊಳ್ತಾರೆ. ಆಗಲೂ ಕೂಡ ಯಾರಿಗೂ ಅನುಮಾನ ಬರಲಿಲ್ಲ, ಏನೋ ಫುಡ್ ಪಾಯ್ಸನ್ ಆಗಿದೆ ಅಥವಾ ಇನ್ನೇನೋ ಸಮಸ್ಯೆ ಆಗಿದೆ ಅಂತ ಎಲ್ಲರೂ ಕೂಡ ಅಂದ್ಕೊಳ್ತಾರೆ. ಅದಾದ ಬಳಿಕ ಗಂಡ ರೋಷನ್ ಪ್ರಾಣ ಹೋಗುತ್ತೆ. ಅದಾದ ಬಳಿಕ ಗಂಡನ ಇಬ್ಬರು ಸಹೋದರಿಯರು ಅತ್ತಿಗೆ ಆಗುತ್ತೆ, ಸಂಗಮಿತ್ರಳಿಗೆ ಅತ್ತಿಗೆ ಎಂದಿರು, ಅವರಿಬ್ಬರ ಪ್ರಾಣವು ಹೊರಟೋಗ್ಬಿಡುತ್ತೆ. ಆಗ ಅನುಮಾನ ಬರೋದಕ್ಕೆ ಶುರುವಾಗುತ್ತೆ, ಇಲ್ಲಿ ಏನೋ ಆಗ್ತಾ ಇದೆ. ಒಂದೇ ಕುಟುಂಬದಲ್ಲಿ 5 ಪ್ರಾಣ ಹೋಗೋದು ಅಂದರೆ ಇದು ಸಾಮಾನ್ಯವಾದಂಥ ವಿಚಾರ ಅಲ್ಲ, ಇಲ್ಲಿ ಏನೋ ಸಮಸ್ಯೆ ಇದೆ ಎನ್ನುವಂಥ ವಿಚಾರ ಎಲ್ರಿಗೂ ಕೂಡ ಗೊತ್ತಾಗುತ್ತೆ. ಪೊಲೀಸರಿಗೂ ಕೂಡ ಒಂದು ರೀತಿಯಲ್ಲಿ ಇದು ಸವಾಲಿನ ಕೇಸ್, ಹೇಗೆ ಬಗೆಹರಿಸೋದು ಅಂತ ಅವರು ಕೂಡ ತಲೆ ಕೆಡಿಸ್ಕೊಳ್ತಾರೆ. ಇದಕ್ಕೆ 4 ರಚನೆ ಮಾಡ್ತಾರೆ. 4 ರಚನೆ ಮಾಡಿ ಎಲ್ಲೆಲ್ಲಿ ಸಮಸ್ಯೆ ಆಗಿದೆ ಎನ್ನುವಂಥ ವಿಚಾರವನ್ನು ಇವ್ರು ಲೆಕ್ಕ ಹಾಕ್ತಾ ಹೋಗ್ತಾರೆ. ಮೊದಲು ಇವರಿಗೆ ಗೊತ್ತಾದಂಥ ವಿಚಾರ ಅಂದರೆ ಈ ಸಂಘಮಿತ್ರ ಮಾತ್ರ ಉಳ್ಕೊಂಡಿದ್ರಲ್ಲ, ಹೀಗಾಗಿ ಸಂಘಮಿತ್ರ ಮೇಲೆ ಸ್ವಲ್ಪ ಡೌಟ್ ಬರುತ್ತೆ. ಆಗ ಪೊಲೀಸರಿಗೆ ಗೊತ್ತಾಗುತ್ತೆ ಸಂಘಮಿತ್ರ ಮತ್ತು ರೋಷನ್ ಮದುವೆ ಆಗುವ ಸಂದರ್ಭದಲ್ಲಿ ಕಿರಿಕಾಗಿತ್ತು. ಇದೇ ಕಿರಿಕಿಂದಾಗಿ ಸಂಘಮಿತ್ರ ತಂದೆ ಪ್ರಾಣ ಕಳ್ಕೊಂಡಿದ್ರು. ಹೀಗಾಗಿ ತಂದೆಯ ಸಾವಿಗೇನಾದರೂ ಸೇಡು ತೀರಿಸ್ಕೊಳ್ತಿರಬಹುದಾ ಅಂತ ಒಂದು ಲೆಕ್ಕಾಚಾರದಲ್ಲಿ ಸಂಘಮಿತ್ರ ವಿಚಾರಣೆಯನ್ನು ಆರಂಭಿಸ್ತಾರೆ. ಅದಾದ ಬಳಿಕ ಇನ್ನೊಂದು ವಿಚಾರ ಗೊತ್ತಾಗುತ್ತೆ, ರೋಜಾ ಎನ್ನುವಂಥ ಮಹಿಳೆಗೆ ಈ ಕುಟುಂಬದವರ ಜೊತೆಗೆ ಮೊದಲೆಯಿಂದಲೂ ಕೂಡ ಕಿರಿಕಿತ್ತು ಅಂತೇಳಿ. ಹೀಗಾಗಿ ಅವರನ್ನೂ ಕೂಡ ಕರ್ಕೊಂಡು ಬರ್ತಾರೆ, ಇಬ್ಬರನ್ನೂ ಕೂಡ ಫೇಸ್ ಟು ಫೇಸ್ ಕೂರಿಸಿ ವಿಚಾರಣೆ ನಡೆಸಿದಾಗ ಎಲ್ಲ ವಿಚಾರವನ್ನು ಕೂಡ ಬಹಿರಂಗಪಡಿಸ್ತಾರೆ. ಇಂತಿಂಥ ಕೆಲಸವನ್ನು ನಾವು ಮಾಡಿದ್ವಿ ಅಂಥೇಳಿ ಒಟ್ಟಾರೆಯಾಗಿ ಸಂಘಮಿತ್ರ ದ್ವೇಷಕ್ಕೆ ಸೇಡಿಗೆ ಇಡೀ ಕುಟುಂಬವೇ ಬಲಿ ಆಗಿದೆ. ಇನ್ನೊಂದು ಸಂಗತಿ ಏನಪ್ಪ ಅಂದರೆ ಈ ಕುಟುಂಬದವರೆಲ್ಲರ ಪ್ರಾಣ ಹೋಯ್ತಲ್ಲ, ಇವರು ನೋಡೋದಿಕ್ಕೆ ಅಂಥೇಳಿ ಈ ರೋಷನ್ ಅಣ್ಣ ಬೇರೆ ಕಡೆ ಕೆಲಸ ಮಾಡ್ತಾ ಇದ್ರು, ಅವರು ಕೂಡ ಊರಿಗೆ ಬಂದಿದ್ರು ತನ್ನ ಡ್ರೈವರ್ನ ಕರ್ಕೊಂಡು. ಇದೀಗ ಅವರು ಊರಿಗೆ ವಾಪಸ್ ಹೋಗೋ ಸಂದರ್ಭದಲ್ಲಿ ಈತ ಗಂಡನ ಅಣ್ಣನಿಗೂ ಕೂಡ ಆರೋಗ್ಯದಲ್ಲಿ ಏರುಪೇರಾಗಿದೆ, ಡ್ರೈವರ್ಗೂ ಕೂಡ ಆರೋಗ್ಯದಲ್ಲಿ ಏರುಪೇರಾಗಿದೆ. ಇದೀಗ ಪೊಲೀಸರಿಗೆ ಮತ್ತೊಂದು ಆತಂಕ ಶುರುವಾಗ್ಬಿಟ್ಟಿದೆ. ಈಗಾಗಲೇ 5 ಪ್ರಾಣ ಹೋಗಿದೆ, ಇನ್ನಿಬ್ಬರ ಪರಿಸ್ಥಿತಿ ಕೂಡ ಗಂಭೀರ ಎನ್ನುವಂತಾಗಿದೆ. ಹೀಗಾಗಿ ಇವರೆಲ್ಲರೂ ಕೂಡ ಯಾವುದೋ ಹಬ್ಬಕ್ಕೆ ಒಟ್ಟಿಗೆ ಸೇರಿದಾಗ ಎಲ್ರಿಗೂ ವಿಷ ಹಾಕಿರಬೇಕು ಎನ್ನುವಂಥ ಅನುಮಾನ ಇದೀಗ ಪೊಲೀಸರಿಗೆ ಶುರು ಆಗಿದೆ. ಒಟ್ಟಾರೆಯಾಗಿ 5 ಪ್ರಾಣ ತೆಗೆದಿದಂತೂ ಸೊಸೆ ಎನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರಿಗೆ ಕ್ಲಾರಿಟಿ ಸಿಕ್ಕಿದೆ. ಸದ್ಯ ಪೊಲೀಸರ ತನಿಖೆ ಎಲ್ಲವೂ ಕೂಡ ಮುಂದುವರಿತಿದೆ. ನೋಡಬೇಕು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಬೆಳವಣಿಗೆ ಆಗುತ್ತೆ ಅಂತೇಳಿ. ಒಟ್ಟಾರೆಯಾಗಿ ಈ ಪ್ರಕರಣ ಇಡೀ ದೇಶಾದ್ಯಂತ ಇದೀಗ ಸದ್ದು ಮಾಡ್ತಾ ಇದೆ. ಇಂಥದ್ದನ್ನು ಕೇರಳದಲ್ಲಿ ಒಂದು ಕೇಸ್ ಕೇಳಿದ್ದು ನೆನಪಿದೆ, ಅದು ಕೂಡ ಬಹಳ ದೊಡ್ಡ ಮಟ್ಟಿಗೆ ಇದೇ ರೀತಿಯಾಗಿ ಸದ್ದು ಮಾಡಿತ್ತು. ಯಾವುದೋ ಆಸ್ತಿ ಆಸೆಗೆ ಇಂಥದ್ದೊಂದು ಕೆಲಸವನ್ನು ಮಾಡಿದ್ರು ಎನ್ನುವಂಥ ವಿಚಾರ. ಜೊತೆಗೆ ಆಗಾಗ ಇಂಥ ಕೇಸನ್ನು ಕೇಳ್ತಾ ಇದ್ವಿ, ಆದರೆ ಇದಂತೂ ಅತ್ಯಂತ ಭಯಂಕರವಾಗಿದೆ. ನಾನು ಆರಂಭದಲ್ಲಿ ಒಂದು ವಿಚಾರ ಹೇಳಿದೆ ನೋಡಿ, ಹೆಣ್ಣು ಒಲಿದ್ರೆ ನಾರಿ ಮುನಿದ್ರೆ ಮಾರಿ ಅಂತ. ಇದರಲ್ಲಿ ಯಾರು ತಪ್ಪು ಅನ್ನಬೇಕು, ಯಾರನ್ನ ದೂಷಿಸಬೇಕು ಗೊತ್ತಾಗ್ತಾ ಇಲ್ಲ. ಇಲ್ಲಿ ಪ್ರಾಣ ತೆಗೆದಂಥ ಸಂಘಮಿತ್ರಗೂ ಕೂಡ ಅನ್ಯಾಯ ಆಗಿದೆ, ತಂದೆಯನ್ನು ಕಳ್ಕೊಳ್ಳುವಂಥ ಪರಿಸ್ಥಿತಿ ಎದುರಾಗಿದೆ, ಅನಂತರವೂ ಕೂಡ ಅತ್ತೆ ಮನೆಯವರಿಂದ ಹಿಂಸೆ ಅಂಥದ್ದೆಲ್ಲವೂ ಕೂಡ ಆಗಿದೆ. ಹಾಗಂದ ಮಾತ್ರಕ್ಕೆ ಪ್ರಾಣ ತೆಗೆಯುವಂಥ ಹಕ್ಕಿದೆಯಾ? ಇಲ್ಲ. ಆ ಉತ್ತರನೂ ಕೂಡ ನಮಗೆ ಸಿಗುತ್ತೆ. ಒಂದು ವೇಳೆ ನೀವೇನಂತೀರಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಅಭಿಪ್ರಾಯ ಬಹಳ ಮುಖ್ಯ. ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ.